ಹಾಯ್ ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ, ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನ್ ಡಿಸ್ಕಸ್ ಮಾಡುತ್ತಿದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿದಲ್ಲಿ ಬರುವಂತಹ ಯೂನಿಟ್ಸ್ ಅಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ಬಹುದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋ ಎಷ್ಟನೇ ಯೂನಿಟ್ ರೀಚ್ ಆಗಿವಿ? ಥರ್ಡ್ ಯೂನಿಟ್ ಏನು? ನಾಲೆಜ್ ರೀಪ್ರೆಸೆಂಟೇಷನ್. ಸೊ ಈ ನಾಲೆಜ್ ರೀಪ್ರೆಸೆಂಟೇಷನ್ ಅನ್ನೋ ಯೂನಿಟ್ ಮೇಲೆ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ಬಹುದು. ಫಸ್ಟ್ ಆಫ್ ಆಲ್, ಎಕ್ಸ್ಪ್ಲೇನ್ ದ ನಾಲೆಜ್ ಬೇಸ್ಡ್ ಏಜೆಂಟ್ ವಿತ್ ಆರ್ಕಿಟೆಕ್ಚರ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೂಡ ರಿಪೀಟ್ ಆಗಿದೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಪಂಪ್ಸ್ ವರ್ಡ್ ವಿತ್ ಡೈಗ್ರಾಮ್. ಇವೆರಡು ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೇನ್ ಫಾರ್ವರ್ಡ್ ಚೇನಿಂಗ್ ಅಂಡ್ ಬ್ಯಾಕ್ವರ್ಡ್ ಚೇನಿಂಗ್. ಇದ್ರದ್ದು ಏನ್ ಕೇಳ್ಬಹುದು? ಡಿಫ್ರೆನ್ಸ್ ಕೂಡ ಕೇಳ್ಬಹುದು, ಡಿಫ್ರೆನ್ಸ್ ಬಿಟ್ವೀನ್ ದ ಫಾರ್ವರ್ಡ್ ಚೇನಿಂಗ್ ಅಂಡ್ ಬ್ಯಾಕ್ವರ್ಡ್ ಚೇನಿಂಗ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಫಸ್ಟ್ ಆರ್ಡರ್ ಲಾಜಿಕ್. ಇವು ನಾಲ್ಕು ಏನ್ ಇಂಪಾರ್ಟೆಂಟ್ ಕ್ವಶನ್ ಅದಾವು, ಜಸ್ಟ್ ಇಂಪಾರ್ಟೆಂಟ್ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇವು ಈ ಯೂನಿಟ್ ಮೇಲೆ ಏನ್ ಮಾಡಬಹುದು, ಇವು ಕ್ವಶನ್ಸ್ ಅನ್ನ ಕೇಳುವಂತ ಚಾನ್ಸಸ್ ಇದೆ. ಸೊ ಇವು ನಾಲ್ಕು ಕ್ವಶನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರಿ ಅಂತಂದ್ರ, ಈ ನಾಲೆಜ್ ರಿಪ್ರೆಸೆಂಟೇಷನ್ ಅನ್ನೋ ಚಾಪ್ಟರ್ ನೀವ್ ಏನ್ ಮಾಡ್ತೀರಿ, ಆರಾಮಾಗಿ ಕ್ಲಿಯರ್ ಮಾಡ್ತೀರಿ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಹೆಲ್ಪ್ಫುಲ್ ಅನ್ಸ್ತಂದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಬಿಸಿ ಎಕ್ಸ್ಪರ್ಟ್ ಚಾನಲ್.